श्री कटक भद्रकाली ज्योतिषालय कर्नाटक नंबर वन ज्योतिषी पंडित श्री दुर्गा प्रसाद गुरुजी यावदे रीतिया समस्या वंदे वंदु फोन काल मूलक परिहार माडिकोडुत्तारे ईगले करे माडि ಅದ್ಯಾಕೋ ಏನೋ ಸ್ಯಾಂಡಲ್ವುಡ್ ನಲ್ಲಿ ಕೊರೋನಾ ನಂತರ ಸಿನಿಮಾಗಳು ತೆರೆ ಕಾಣುವುದಕ್ಕಿಂತ ಮುಂಚಿತವಾಗಿಯೇ ವಿವಾದಗಳೇ ಹೆಚ್ಚು ಸುದ್ದಿಯಾಗುತ್ತಿವೆ. ಈ ರೀತಿ ಆಗುತ್ತಿದೆ ಎಂದು ಯಾರು ಸಹ ಊಹೆ ಮಾಡಿರಲಿಲ್ಲ. ಇದೀಗ 3 ತಿಂಗಳ ಬಳಿಕ ಚಿರು ಅವರು ಹೋಗಿದ್ದಕ್ಕೆ ಕಾರಣ ಏನು ಅಂತ ಪ್ರಶ್ನೆಯಾಗಿದೆ. ಇದೀಗ 3 ತಿಂಗಳ ಬಳಿಕ ಚಿರುವಿನ ಹೆಸರು ಮತ್ತೆ ಕೇಳಿ ಬರುತ್ತಿದೆ. ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಸದ್ದು ಮಾಡುತ್ತಿರುವ ವಿಚಾರ ಸಂಬಂಧಪಟ್ಟಂತೆ ಚಿರು ಸರ್ಜಾ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹೌದು, ಸ್ಯಾಂಡಲ್ವುಡ್ ನಲ್ಲಿ ಯುವ ನಟ ನಟಿಯರು ಸ್ಟಾರ್ ನಟ ನಟಿಯರು ಮಾದಕ ಸೇವನೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಇದೀಗ ಕೇಳಿ ಬರುತ್ತಿದೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಶೂಟಿಂಗು ಸಹ ಇವರು ಸೇವನೆ ಮಾಡಿಯೇ ಬರುತ್ತಿದ್ದರು ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಚಿರಂಜೀವಿ ಸರ್ಜಾ ಅವರನ್ನು ಕುರಿತು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಾದಕ ಸೇವನೆ ವಿಚಾರದಲ್ಲಿ ಇದೀಗ ಚಿರು ಹೆಸರು ಕೂಡ ಕೇಳಿ ಬರುತ್ತಿದೆ. ಈ ವಿಷಯವನ್ನು ಎತ್ತಿದವರು ಇಂದ್ರಜಿತ್ ಲಂಕೇಶ್ ಅವರು. ಚಿರು ಸರ್ಜಾ ಇಲ್ಲವಾಗಿ ಇದೀಗ 3 ತಿಂಗಳೇ ಕಳೆದು ಹೋಗಿದೆ. ಆದ್ರೆ ಈ ವಿಚಾರದಲ್ಲಿ ಚಿರು ಅವರ ಹೆಸರು ಕೇಳಿ ಬರುತ್ತಿರುವುದು ಆಶ್ಚರ್ಯ ಮತ್ತು ನೋವಿನ ವಿಚಾರ ಇದಾಗಿದೆ. 35 ವರ್ಷಕ್ಕೆ ಒಬ್ಬ ಆರೋಗ್ಯವಾಗಿರುವ ನಟನಿಗೆ ಹೃದಯಾಘಾತವಾಗುತ್ತಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕೆ ತೆಗೆಯೋಕಿಲ್ಲ ಅಂತ ಇಂದ್ರಜಿತ್ ಲಂಕೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಭಿಮಾನಿಗಳು ಸಹ ಇದರ ಬಗ್ಗೆ ಕೋಪ ಮಾಡಿಕೊಂಡಿದ್ದಾರೆ. ಚಿರುವಿನ ಹೆಸರನ್ನು ಯಾಕೆ ಸೇರಿಸುತ್ತಿದ್ದೀರಾ ಅಂತ ಇಂದ್ರಜಿತ್ ಲಂಕೇಶ್ ಅವರಿಗೆ ಬೈದಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ಹೇಳುತ್ತಿರುವುದು ನೋಡಿದ್ರೆ ಚಿರು ಅವರು ಹೋಗಕ್ಕೆ ಇದೇ ಕಾರಣ ಅಂತಿದ್ದಾರೆ. ನನಗೂ ಚಿರಂಜೀವಿ ಸರ್ಜಾ ಅವರ ಬಗ್ಗೆ ಕಾಳಜಿ ಇದೆ, ನನಗೂ ಅವರ ನಟನೆಯ ಬಗ್ಗೆ ಗೌರವವಿದೆ. ಏಕೆಂದರೆ ಇಷ್ಟು ಸಣ್ಣ ವಯಸ್ಸಿಗೆ ಅವರು ಹೋಗ್ಬಿಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಕ್ಸಿದ್ರೆ ಎಲ್ಲ ತಿಳಿಯುತ್ತದೆ. ಅದನ್ನ ಪೊಲೀಸ್ ಆಫೀಸರ್ಗಳು ಕೂಡ ಕೇಳಬೇಕಾಗಿತ್ತು. ಚಿರು ಅವರು ಮಾದಕ ಸೇವನೆ ಮಾಡಿದ್ದಾರೆ ಅಂತ ನಾನು ಖಚಿತಪಡಿಸ್ತಿಲ್ಲ, ನನಗೆ ಡೌಟ್ ಬರ್ತಾ ಇದೆ. ಪೊಲೀಸ್ ಆಫೀಸರ್ಗಳು ಇದನ್ನೇ ಕೇಳಬೇಕಾಗಿತ್ತು. ಚಿರು ಅವರಿಗೆ ಏನಾದ್ರೂ ಪ್ರೆಷರ್ ಇತ್ತ? ಅವರು ಡಿಪ್ರೆಷನ್ಗೆ ಹೋಗಿದ್ರ? ಅವರಿಗೆ ಹೇಗೆ ಸ್ಟ್ರೋಕ್ ಆಯ್ತು? ಹೇಗೆ ಹಾರ್ಟ್ ಅಟ್ಯಾಕ್ ಆಯ್ತು? ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು. ಹೀಗೆ ಇಂದ್ರಜಿತ್ ಲಂಕೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕೋ ಚಿರುವಿನ ಹೆಸರು ಇಲ್ಲಿ ಕೇಳಿ ಬರುತ್ತಿರುವುದು ನೋವಿನ ವಿಚಾರವಾಗಿದೆ. ಅವರು ಇದರಲ್ಲಿ ಸಿಲುಕಿದ್ದಾರೋ ಇಲ್ಲವೋ ಅಂತ ಆ ದೇವರೇ ಬಲ್ಲ. ಆದ್ರೆ ಇದೆಲ್ಲವುದರ ಬಗ್ಗೆ ಮಾತನಾಡುವುದಕ್ಕೆ ಆತ ಇಲ್ಲ. ಆತ ಇಲ್ಲದಿರುವ ಸಮಯದಲ್ಲಿ ಅವರ ವಿಚಾರವನ್ನು ಮಾತನಾಡೋದು ಬೇಡವಾಗಿತ್ತು. ಅಭಿಮಾನಿಗಳು ಬೈದಿದ್ದಾರೆ, ಇರುವವರ ಬಗ್ಗೆ ಮಾತನಾಡಿ, ಇಲ್ಲದಿರುವವರ ಬಗ್ಗೆ ಯಾಕೆ ಮಾತನಾಡ್ತೀರಾ? ಇದು ಸರಿಯಲ್ಲ ಎಂದು ಜನರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ ಇಂದ್ರಜಿತ್ ಲಂಕೇಶ್ ಅವರು ಇದರ ಬಗ್ಗೆ ಕಾರಣ ಕೊಟ್ಟಿರೋದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ. ಮಾದಕ ಸೇವನೆ ವಿಚಾರವಾಗಿ ಇಂದ್ರಜಿತ್ ಲಂಕೇಶ್ ಅವರು ಚಿರು ಹೆಸರನ್ನ ತೆಗೆದುಕೊಂಡಿರೋದು ತಪ್ಪು ಅಂತ ನಮ್ಮ ಅಭಿಪ್ರಾಯವಾಗಿದೆ.